ಸಿದ್ದು ಡಿ ಕೆಜಿ ತ್ರಿಶೂಲಾಸ್ತ್ರ ಬಿಜೆಪಿಗೆ ಪೀಕಲಾಟ ವಿರೋಧ ಮಾಡಂಗಿಲ್ಲ ಘೋಷಣೆಯೂ ಮಾಡಂಗಿಲ್ಲ ಅಕ್ಕಿ ಹಣ ಕರೆಂಟ್ ಪ್ಲಾನ್ ಸಕ್ಸಸ್ ಆಗುತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ಈಗಾಗಲೇ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯನ್ನ ಘೋಷಣೆ ಮಾಡ್ತಾ ಇದೆ ಒಂದೊಂದೇ ಪ್ರಣಾಳಿಕೆಯನ್ನ ಬಿಡ್ತಾ ಹೋಗ್ತಾ ಇದೆ ಇದುವರೆಗೂ ಎರಡು ಬಿಟ್ಟಿತ್ತು ಈಗ ಮತ್ತೊಂದು ಆಡ್ ಆಗಿದೆ ಎರಡು ಸಾವಿರ ರೂಪಾಯಿ ಮನೆ ಹೊಡೆತಿ ಕೊಡೋದು ಒಂದು ಆಮೇಲೆ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಡೋದು ಮೂರನೇದು ಹತ್ತು ಕೆಜಿ ಪ್ರತಿಯೊಬ್ಬರಿಗೆ ಹತ್ತು ಕೆ ಜಿ ಉಕಿ ಉಚಿತ ಅಕ್ಕಿಯನ್ನ ಕೊಡುವಂತ ಭರವಸೆ ಸೊ ಮೂರು ಗ್ಯಾರಂಟಿ ನಾವು ನಿಮ್ಗೆ ಅಂತ ಘೋಷಣೆ ಮಾಡಾಗಿದೆ ಆಗಿದೆ ಫೇಮಸ್ ಆಗಿದ್ದು ಅನ್ನಭಾಗ್ಯ ಅನ್ನದಾತ ಅಂತ ನಾವೆಲ್ಲ ಓದ್ ಕಡೆ ಎಲ್ಲ ಅದ್ರ ಬಗ್ಗೆ ಮಾತನಾಡ್ತಾರೆ ಅನ್ನದಾತ ಅನ್ನದಾತ ಅಂತ ಸೊ ಕೇಂದ್ರ ಸರ್ಕಾರ ಏನು ಕರೋನಾ ಟೈಮ್ ಅಲ್ಲಿ ಕೊಡ್ತಾ ಇತ್ತು ಅಕ್ಕಿ ಅದನ್ನ ಈಗ ಐದು ಕೆಜಿ ಗಿಳಿಸಿದ್ದಾರೆ ಅದ್ರ ಬಗ್ಗೆ ಜನ ಮಾತಾಡ್ತಿದ್ದಾರೆ ಐದು ಕೆಜಿ ಕೊಟ್ಬಿಟ್ರಲ್ಲ ಹತ್ತು ಕೆ ಜಿ ಕೊಡಬೇಕಾಗಿತ್ತು ಅಂತ ಬಜೆಟ್ನಲ್ಲಿ ಈಗ ಆರು ಕೆ ಜಿಗೆ ಹೆಚ್ಚಿಗೆ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಆದರೆ ಸಿದ್ದರಾಮಯ್ಯರು ಹತ್ತು ಕೆ ಜಿ ಅಕ್ಕಿ ಕೊಡೋದನ್ನ ಬಿಜೆಪಿಗಳು ತುಂಬ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ಬಜೆಟ್ನಲ್ಲಿ ಆರು ಕೆಜಿ ಮಾಡಿದ್ದಾರೆ ಸೊ ಅದನ್ನು ಕೂಡ ಚರ್ಚೆ ಆಗ್ತಾ ಇದೆ ಆಮೇಲೆ ಬಜೆಟ್ನಲ್ಲಿ ಐನೂರು ರೂಪಾಯಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಘೋಷಣೆ ಮಾಡಿದ್ರು ಅದಕ್ಕೆ ಪೂರಕ ಬಜೆಟ್ ಮಾಡಿಸಿ ಮತ್ತೆ ಅದನ್ನ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಿದ್ದಾರೆ ಬೊಮ್ಮಾಯಿಯವರು ಇದೇ ಬ ಸೆಷನ್ನಲ್ಲಿ ಸಾವಿರ ರೂಪಾಯಿ ಮಾಡಿದ್ದಾರೆ ಈಗ ಸೊ ಅದನ್ನ ಒಂದು ರೀತಿ ಗೇಲಿ ಮಾಡ್ತಿದ್ರು ಕಾಂಗ್ರೆಸಿಗರು ನಾವು ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿಬಿಟ್ಟಿದ್ದೀವಿ ನೀವು ನೀವು ಐನೂರು ರೂಪಾಯಿ ಘೋಷಣೆ ಮಾಡಿದ್ರಿ ಈಗ ಮತ್ತೆ ಸಾವಿರ ರೂಪಾಯಿ ಏರಿಕೆ ಮಾಡ್ತಿದ್ರ ನಾವು ಘೋಷಣೆ ಮಾಡಿದಾಗ ಗೇಲಿ ಮಾಡಿದ್ರಿ ನೀವು ಜನರ ಸೋಮ್ಯರಿಗೂ ಮಾಡ್ತಿದ್ರ ನೀವು ಅಕ್ಕಿ ಕೊಟ್ಟು ಅಥವಾ ದುಡ್ಡು ಫ್ರೀ ಆಗಿ ಕೊಟ್ಟು ಅಂತ ಸೊ ಬಿಜೆಪಿಗು ಏನ್ ಮಾಡ್ತಿದಾರೆ ಹೇಗಾದ್ರೆ ಅನ್ನೋದು ಕಾಂಗ್ರೆಸ್ಗರ ಪ್ರಶ್ನೆ ಆಮೇಲೆ ಎಲ್ಲೋ ಒಂದ್ ಕಡೆ ಪ್ರೈವೇಟೈಸೈಜ್ ಮಾಡ್ಬಿಡ್ತಾರೆ ವಿದ್ಯುತ್ ಇಲಾಖೆಯನ್ನ ಬೆಸ್ಕಮ್ ಅಥವಾ ಪವರ್ ಕಂಪನಿಗಳನ್ನ ಇಲಾಖೆಯನ್ನ ಅಂತಿತ್ತು ಈಗಾಗಲೇ ಬಿ ಜೆ ಪಿರು ಸ್ಪಷ್ಟವಾಗಿ ಹೇಳಿದರೆ ನಾವು ಫ್ರೀಯಾಗಿ ಕೊಡಲ್ಲ ಕರೆಂಟನ್ನು ಅಂತ ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಕರೆಂಟ್ ಕೊಡ್ತೀವಿ ಫ್ರೀ ಕೊಡಲ್ಲ ಅಂತ ಕಾಂಗ್ರೆಸ್ಸಿಗರು ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಎ ಎ ಪಿ ಮಾಡೆಲ್ಲು ದೆಹಲಿ ಎ ಎ ಪಿ ಮಾಡೆಲ್ಲು ಸೊ ಈ ಮೂರು ಅಸ್ತ್ರಗಳು ಒಂದು ರೀತಿ ಎಲ್ಲರ ಜನಮಾನಸಕ್ಕೆ ತಲುಪುವಂಥ ಅಗತ್ಯ ಬೇಕಾಗಿರ್ತಕ್ಕಂಥ ಒಂದು ಭರವಸೆ ಇದು ಈಡೇರುತ್ತೋ ಬಿಡುತ್ತೋ ಆಮೇಲೆ ಬಹುಶಃ ಈಡೇರಿಸ್ತೀವಿ ಈಡೇ ಈಡೇರ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನ ಕಾ ಬಿ ಜೆ ಪಿಗರು ಜಾಸ್ತಿ ವಿರೋಧ ಮಾಡೋಕ್ಕಾಗ್ತಿಲ್ಲ ವಿರೋಧ ಮಾಡಿ ಎಲ್ಲಿ ನೆಗೆಟಿವ್ ಆಗುತ್ತೆ ಅಂತ ಸೊ ಈ ಅಸ್ತ್ರಗಳು ಈಗ ಚುನಾವಣೆ ನೀನು ಘೋಷಣೆ ಹಾಕಿ ನಂದು ಎಪ್ಪತ್ತನೆಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದೋಗುತ್ತೆ ಸೊ ಯಾವ ಥರ ಬಿಜೆಪಿ ಅರ್ಸ್ಕೊಳ್ಬಹುದು ನಿಮ್ಮ ಪ್ರಕಾರ ನೇರವಾಗಿ ನಿಮಗೆ ಬರ್ತೀನಿ ಅಕ್ಕಿ ಏರಿಕೆ ಮಾಡಿರೋದು ಲಾಭ ಆಗುತ್ತೆ ಲಾಭ ಆಗೋಲ್ವಾ ಕಾಂಗ್ರೆಸ್ ಲಾಭ ಆಗುತ್ತೆ ಮಹಿಳೆಯರಿಗೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಹಾಕೋದು ಲಾಭ ಆಗುತ್ತೆ ಲಾಭ ಆಗಲ್ಲ ಲಾಭ ಆಗುತ್ತೆ ಅದಕ್ಕೆ ಯಾಕೆಂದ್ರೆ ಈಗ ಮೋದಿ ಮೋದಿ ವಿಚಾರವಾಗಿ ಕಿಸಾನ್ ರೈತರಿಗೆ ಹತ್ತು ಸಾವಿರ ಕೊಡ್ತೀವಿ ವರ್ಷಕ್ಕೆ ಅಂದಾಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂದಾಗ ಜನ ವಾವ್ ಎಂಥ ಫ್ಯಾಕ್ಟ್ರಿ ಇದು ಅನ್ಸುತ್ತೆ ಅಂಡ್ ಕರೆಂಟ್ ಫ್ರೀ ಕೊಡೋದು ಲಾಭ ಆಗುತ್ತೆ ಲಾಭ ಆಗಲ್ವಾ ಲಾಭ ಆಗುತ್ತೆ ಸೊ ಇದನ್ನ ಜಾರಿ ಮಾಡಬಹುದಾ ಜಾರಿ ಎಕನಾಮಿಕ್ ನೋಡ್ಬೇಕು ಹೆಂಗೆ ಎಷ್ಟು ನಾವು ಆದಾಯ ತರಬಹುದು ಅಂತ ಈಗ ಈಗ ದೆಹಲಿಯಲ್ಲಿ ಜಾರಿ ಮಾಡಿದ್ದಾರೆ ಅಂದ್ರೆ ಇಫೆಲ್ಲ ಇಕ್ಕೊಂಡು ಈ ಭ್ರಷ್ಟಾಚಾರ ಈ ಪರ್ಸೆಂಟೇಜು ಅದನ್ನೆಲ್ಲ ಕಮ್ಮಿ ಕಮ್ಮಿ ಕಡಿಮೆ ಮಾಡಿದ್ರೆ ಮಾಡಬಹುದು ಜಾರಿ ಮಾಡಬಹುದು ಓಕೆ ದೆಹಲಿಗೂ ಕರ್ನಾಟಕಕ್ಕೆ ಒಂದೇ ಮಾಡ್ಲಿಕ್ಕೆ ಸಾಧ್ಯ ಬೇಕಾದ್ರೆ ದೆಹಲಿಗೆ ಬೆಂಗಳೂರಿಗೆ ಒಂದ್ ಮಾಡಬಹುದು ಯಾಕೆ ಒಂದ್ ಮಾಡ್ಬೋದು ಅಂತಂದ್ರೆ ಅಲ್ಲಿಯ ರೆವೆನ್ಯೂ ಇಲ್ಲಿಯ ರೆವೆನ್ಯೂ ರೆವೆನ್ಯೂ ವೈಸ್ ಬಂದಾಗ ಇಟ್ಸ್ ಗುಡ್ ಎರಡನೇ ವಿಚಾರ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಎಷ್ಟು ಎಷ್ಟು ಜನ ಇರೋದು ಒಂದು ಕೋಟಿ ಇತ್ತಂತೆ ಎಪ್ಪತ್ತೈದು ಲಕ್ಷಕ್ಕೆ ಇಳಿಸೋ ಪ್ಲಾನ್ ಇದೆ ತಿಂಗಳಿಗೆ ಎರಡು ಸಾವಿರ ಆಗ ಲೆಕ್ಕ ಹಾಕೊಂಡಾಗ ಇಲ್ಲ ಅಂತಂದ್ರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬೇಕಾಗಿ ಬರುತ್ತೆ ಹೌದು ಕರೆಂಟ್ ಎಲ್ಲಾ ಲೆಕ್ಕ ಹಾಕೊಂಡ್ರೆ ಐವ ದುಡ್ಡು ಬೇಕು ವರ್ಷಕ್ಕೂ ನಿಮ್ಗೆ ಅಲ್ಲೇ ಮೂವತ್ತು ನಲ್ವತ್ತು ಸಾವಿರ ಈ ಪುಕ್ಸಟ್ಟೆ ಬಾಗಿಗಳೆಲ್ಲ ಕೊಟ್ರೆ ನಲ್ವತ್ತು ಸಾವಿರ ಕೋಟಿ ಬೇಕು ಸಾಧ್ಯನಾ ಅಂತ ಈಗಾಗಲೇ ಏನಾಗುತ್ತೆ ನನ್ನ ನನಗೆ ನಾನು ಶಿವಕುಮಾರ್ ನನ್ಗ ಐವತ್ ಸಾವಿರ ಸಂಬಳ ಜನ ಗೊತ್ತು ಶಿವಗ್ ಐವತ್ತೈದು ಸಾವಿರ ಸಂಬಳ ಜನಕ್ಕೆ ಏನ್ ಕರ್ನಾಟಕ ಕರ್ನಾಟಕ ಗವರ್ಮೆಂಟ್ ಮಣ್ಣೆ ಮಾಡ್ತಿರೋದು ಎರಡ್ ಲಕ್ಷ ಕೋಟಿ ಸ್ವಾಮಿ ಸಾಲ ಮನ್ನಾ ಜಾಸ್ತಿ ಮಾಡಿ ಅಂದಾಗ ಏನ್ ಹೇಳಿದ್ರು ನಾಲೆಡ್ ಜಿಲ್ಲಾ ಕುಮಾರಸ್ವಾಮಿಗೆ ಅಷ್ಟ್ ಮನ್ನಾ ಮಾಡ್ರೆ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಹುಡಕಾಗತ್ತ ಅಂತ ಆಗಲ್ಲ ಅಂದಿದ್ರು ಇದೇ ಸಿದ್ದರಾಮಯ್ಯ ಹೆಂಗ್ ಮಾಡ್ತೀವಿ ಅಂತಾರೆ ಇದನ್ನ ಅವ್ ಇಟ್ಸ್ ಪಾಸಿಬಲ್ ನಲವತ್ತೈವತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಕ್ಕೆ ಹೋದಾಗ್ಲೇ ವಿರೋಧ ಮಾಡಿದಂತ ಸಿದ್ದರಾಮಯ್ಯವರು ಈ ಬಾಗಿಗಳನ್ನ ಹೇಗೆ ಕೊಡಕ್ ಸಾಧ್ಯ ಎರಡನೇ ವಿಚಾರ ಈ ವರ್ಷ ಅಧಿಕಾರ ಇತ್ತಲ್ಲ ಐದು ವರ್ಷ ಇತ್ತಲ್ಲ ಯಾಕೆ ಸಾಧ್ಯ ಆಗ್ಲಿಲ್ಲ ಅವತ್ತು ಹಂಗಾರೆ ಅಕ್ಕಿ ಅದನ್ನೇ ಹೇಳೋದು ಇಪ್ಪತ್ತ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗ್ತಾರದು ಯಾರು ಕೊಡ್ತಾರದೆ ಎಷ್ಟು ಮೂರು ರೂಪಾಯಿ ಆಗಿದೆ ಈಗ ಅಷ್ಟೇ ಇಲ್ಲಿ ಮೋದಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಈ ಮೋದಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ಕೊಂಡ್ರಿಗೆ ಟ್ಯಾಕ್ಸ್ ಜನ ಕೇಂದ್ರ ಕೇಂದ್ರ ಅಲ್ಲ ಈಗ ಸಹಜವಾಗಿ ಪ್ರಶ್ನೆ ಜನಗಳೇನ್ ದಡ್ರಲ್ಲ ಜನಗಳೆಲ್ಲ ನೀಟಾಗಿ ಸ್ಮಾರ್ಟ್ ಇದಾರೆ ಈಗ ಎಲ್ಲಾ ಮಾತಾಡ್ತಾರೆ ಜನಗಳು ಈಗ ನಾನು ಹೇಳಿದಲ್ಲ ನಾನು ಐವತ್ ಸಾವಿರ ಸಂಬಳ ಬರ್ತಾರನು ಐವತ್ ಸಾವಿರದಲ್ಲಿ ಮ್ಯಾನೇಜ್ ಕೊಡ್ತೀನಿ ವಿಷ್ಣುಗಿಷ್ಟು ಸತೀಶ್ ಅವ್ರಿಗೆ ಇಷ್ಟು ಅಂತ ನೀವು ಕಡಿ ಕಡಿರ್ತೀನಿ ನಾನು ಐವತ್ ಸಾವಿರ ಸಂಬಳ ತಗೊತಾ ಇರೋ ಎರಡ್ ಲಕ್ಷ ರೂಪಾಯಿ ನಿಮ್ಗೆ ಹೇಳ್ತೀನಿ ಅಂತ ನೀವು ನಂಬಲ್ಲ ಕಳಬಡ್ಡಿ ಮಗ ಶಿವ ಬರೋದ್ ಐವತ್ ಸಾವಿರ ಸಂಬಳ ವಿಷ್ಣುಗ್ ಐವತ್ತು ಕೊಡ್ತೀನಿ ಅಂತಾನೆ ಸತೀಶ್ ಅವ್ರಿಗೆ ಐವತ್ತು ಕೊಡ್ತೀನಿ ಅಂತಾನೆ ಹೆಂಗ್ ಸಾಧ್ಯ ಭೂಕಾಳಿ ಬಿಡ್ತಾವನೆ ಅಂತಾರೆ ಜನಕ್ಕೆ ಪಾಸಿಬಿಲಿಟೀಸ್ ಯಾವುದು ಸಾಧ್ಯ ಆಗೋದು ಅಸಾಧ್ಯ ಯಾವ್ದು ಅಂತ ಗೊತ್ತು ಎರಡನೇ ವಿಚಾರ ಎಷ್ಟೇ ಇವರು ಪುಕ್ಸಟಿಗಳು ಘೋಷಣೆ ಮಾಡಿದ್ರು ಜನ ನಿರ್ಧಾರ ಮಾಡಿದ್ದಾರೆ ಒಂದಷ್ಟು ವೋಟ್ ಬ್ಯಾಂಕ್ಗಳನ್ನ ಹೇಳಬಹುದೇನು ಎಲ್ಲ ಎಜುಕೇಟೆಡ್ ಅವ್ರೆ ಎಜುಕೇಟೆಡ್ ಅವ್ರೆ ಲೆಕ್ಕ ಹಾಕ್ತಾರೆ ಐದು ಪ್ಲಸ್ ಐದು ಅತ್ತೆ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣ ಇಷ್ಟೇ ಇದು ಹೆಂಗ್ ಕೊಡಕ್ ಸಾಧ್ಯ ಎಲ್ಲಿಂದ ತತ್ತಾರೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಇರೋ ಸುಳ್ಳು ಭರವಸೆ ಕೊಡ್ತಿದಾರ ಅಸಾಧ್ಯವಾದ ಭರವಸೆಗಳನ್ನ ಕೊಡ್ತಾರ ಈಗ ಈಗ ಆಸ್ ನ್ಯಾಚುರಲಿ ಈಗ ಪಾರ್ಟಿ ಅದ ಏನಾರ ಮಾಡ್ಕೊಳ್ಳಿ ಎಲ್ಲಾ ಮಾಡ್ಲಿ ಈಗ ಇದನ್ನ ನಾಳೆಗೆ ಬಿಜೆಪಿ ಅವ್ರು ಘೋಷಣೆ ಮಾಡೋರು ಇದೆ ಬಿಜೆಪಿ ಅವ್ರು ಘೋಷಣೆ ಮಾಡೋರು ಅದೇ ಅಣೆ ಬರ ಯಾಕೆ ಅಂತಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅಂದ್ರು ಅಷ್ಟು ರೆವಿನ್ಯೂ ಬರಲ್ಲ ಅಂತಂದಾಗ್ಲೂ ಕೂಡ ಹೆಂಗ್ ಮಾಡ್ತೀರಿ ಅಲ್ಲ ಈಗ ಬಿಜೆಪಿ ಆಗ್ಲೇ ಈಗ ಎರಡ್ ಸಾವಿರ ರೂಪಾಯಿ ಕಾಂಗ್ರೆಸ್ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಬಿಜೆಪಿ ಘೋಷಣೆ ಮಾಡಿ ಬಜೆಟ್ ಅದೇ ಹೇಳ್ತಾ ಇರೋದು ಇಲ್ಲಿ ಕ್ಷೇತ್ರಗಳಿಗೆ ಹಣ ಕೊಡ್ತಾ ಇಲ್ಲ ದಾಸರಳ್ಳಿ ಅಂತ ಬೆಂಗಳೂರು ಒಂದ್ ಕ್ಷೇತ್ರ ಐತೆ ಅದಕ್ಕೆ ಜೆಡಿಎಸ್ ಮಂಜುನಾಥ್ ಫಂಡ್ ರಿಲೀಸ್ ಮಾಡಿದ್ರು ಅದನ್ನ ವಾಪಸ್ ತಕೊಂಡವ್ರೆ ರಾಜ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಲತ್ತಿದ್ರು ಅವರು ಹಣ ರಿಲೀಸ್ ಮಾಡಿ ಅಂತ ಕರ್ನಾಟಕದ ಏಕೈಕ ಶಾಸಕ ಕ್ಷೇತ್ರದ ಅನುದಾನಕ್ಕಾಗಿ ಕೋರ್ಟ್ ಅಲ್ವಾ ಇಲ್ಲೇ ನವರಿಗೆ ಕಾಂಗ್ರೆಸ್ ದುಡ್ಡು ಕೊಡ ಕಾಸಿಲ್ಲ ಇವ್ರ ಹತ್ರ ಇಂತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹೇಳುವಂತ ಕೊಡುವಂತ ಆಮಿಷಗಳು ಭರವಸೆ ಅನ್ಕೊಳ್ಳಬೇಡಿ ಅದನ್ನ ಆಮಿಷ ಆಮಿಷ ಇಲ್ಲ ಅಂತ ಬಿಜೆಪಿ ಒಡ್ಡುವಂತ ಆಮಿಷ ಪ್ರಣಾಳಿಕೆಗಳು ಈಗ ಪ್ರಣಾಳಿಕೆಯಾಗ ಉಳ್ಕೊಂಡಿಲ್ಲ ಬದಲಾಗಿದೆ ಈಗ ನರೇಂದ್ರ ಮೋದಿ ಪ್ರಣಾಳಿಕೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಹೇಳಿರಲ್ಲ ಇವರು ಅದನ್ನೇ ಹಿಡ್ಕೊಂಡು ಕೂತಿರಲ್ವೇ ಎಲ್ಲಿ ಜನ ಕೇಳಲ್ವ ಈಗ್ರೆಸ್ ಸಾಧ್ಯ ಯೋಚನೆ ಮಾಡಿದಾಗ ಲೆಕ್ಕ ಲೆಕ್ಕಾಕಳಿ ಒಂದು ಕೋಟಿ ಮಹಿಳೆಯರು ಎರಡ್ ಸಾವಿರ ಎರಡ್ ಸಾವಿರ ಕೋಟಿ ತಿಂಗಳಿಗೆ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಹಿಳೆಯರ್ಗ ಅಕೌಂಟ್ ಹಾಕಕ್ ಬೇಕು ಭಾಗ್ಯಲಕ್ಷ್ಮಿ ಯಾವ್ದು ಯೋಜನೆ ಹೆಸರು ಕೊಟ್ಟವ್ರಲ್ಲ ಯಾವ ಅದಕ್ಕೆ ಗೃಹಲಕ್ಷ್ಮಿ ಅಕ್ಕಿದೈತೆ ಕರೆಂಟ್ ಲೆಕ್ಕ ಹಾಕಳಿ ಯೂನಿಟ್ ಕೆಸು ಇನ್ನೂರು ಯೂನಿಟ್ ಕೆಸ್ ಖರ್ಚು ಆಗುತ್ತೆ ಐಡಿಯಾ ಆ ಆಲ್ಮೋಸ್ಟ್ ಒಂದ್ ಐನೂರು ರೂಪಾಯಿ ಆಗ್ಬಹುದು ಬೆಂಗಳೂರಲ್ಲಾದ್ರೆ ಐನೂರು ರೂಪಾಯಿ ಓಕೆ ಎಲ್ಲಾ ಸೇರ್ಕೊಂಡು ಐನೂರು ರೂಪಾಯಿ ಇಟ್ಕೊಳ್ಳಿ ಇನ್ನೂರು ಯೂನಿಟ್ ಫ್ರೀ ಮಾಡ್ತೀರಲ್ವಾ ಹಂಗೂ ನೀವು ಲೆಕ್ಕ ಹಾಕೊಂಡ್ರೆ ಎಷ್ಟು ಸಾವಿರ ಆತರೆ ಅದು ಬಿಪಿಎಲ್ ತಾನು ಹೆಚ್ಚು ಕಮ್ಮಿ ಇವರು ಕೊಡೋದು ಇನ್ನು ಇವರು ಒಂದು ಇದು ಮಾಡಿಲ್ಲ ಬಿಪಿಎಲ್ ಏನ್ ಮಾಡುದು ಹಳ್ಳಿಗೆ ಎಷ್ಟು ಸಿಟಿಗೆ ಎಷ್ಟು ಅಂತ ಜನರಲ್ಲ ಗೆಲ್ತಿದೆ ಕೊಡಬೇಕಲ್ಲ ಬಿಜೆಪಿ ಕೊಡಲೇಬೇಕಲ್ಲ ಇನ್ನೂರು ಯೂನಿಟ್ ಕೊಡಲೇಬೇಕಲ್ಲ ನಿಮ್ಗೆ ಅಲ್ಲಿ ಹೋದಾಗ್ಲೂ ಎಷ್ಟು ಬೇಕು ಟ್ವೆಂಟಿ ಫೋರ್ ತೌಸಂಡ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅದ್ರಲ್ಲಿ ನಾಲ್ಕನೇ ಒಂದು ಭಾಗ ಕನಿಷ್ಠ ಆರು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಕರೆಂಟ್ಗೆ ಬೇಕು ಅಕೌಂಟ್ಗೆ ಹಾಕಕ್ ಬೇಕು ಎಲ್ ಮ್ಯಾನೇಜ್ ಮಾಡ್ತಾರೆ ಸರ್ ಬೆಂಗಳೂರಿಗೆ ಈ ಸರ್ಕಾರಗಳ ಯೋಗ್ಯತೆಗೆ ಬೆಂಗಳೂರು ಬಿಬಿಎಂಪಿ ಬಜೆಟ್ ಏಳು ಸಾವಿರ ಹತ್ತು ಸಾವಿರ ಕೋಟಿಗೆ ಫಂಡ್ ಕೊಡಕಾಯ್ತಾಳೆ ಇವ್ರಿಗೆ ಸರ್ಕಾರಗಳ ಕೈಲಿ ಸೊ ಈಗ ವರ್ಷಕ್ಕೆ ಬಿಬಿಎಂಪಿ ಸರ್ಕಾರದಿಂದ ಕೊಡ್ಬೇಕಲ್ಲ ರಾಜ್ಯ ಸರ್ಕಾರದಿಂದ ಅದೇ ಫಂಡ್ ಕೊಡ್ತಾ ಇಲ್ಲ ಈ ಸರ್ಕಾರದವರು ಇನ್ ಮೂವತ್ತ್ ಸಾವಿರ ಕೋಟಿ ಹೇಗೆ ಹೊಂದಿಸ್ತಾರೆ ಯೋಚನೆ ಮಾಡಬೇಕು ಕಾಂಗ್ರೆಸ್ ಈ ಮೂವತ್ತ ಸಾವಿರ ಕೋಟಿ ವಿರಡಿ ಯೋಜನೆಗೆ ಹೆಂಗ್ ಹೊಂದುತ್ತೆ ಬಿಜೆಪಿ ಈ ಯೋಜನೆಗೆ ಇಷ್ಟು ಸಾವಿರ ಕೋಟಿ ಹೇಗೆ ಒಂದುತ್ತೆ ಅಂತ ಅಲ್ಲ ಈಗ ಜನ ಏನ್ ಗೊತ್ತಾ ಸರ್ ಎದೆ ಉದ್ದ ಹಣ ಸುರಿತೀವಿ ಅಂದ್ರೆ ಸುಮ್ ಸುಮ್ನೆ ರಾಂಗ್ ಗೆ ಜನ ಒಪ್ಪಕ್ಕೆ ರೆಡಿ ಇರಲ್ಲ ಬುದ್ಧಿವಂತರ ಯಾರು ಒಪ್ಪಲ್ಲ ಕೆಲವ್ರನ್ನ ಈಗ ಯಾರಿಸ್ಬೋದೇನೋ ಬಟ್ ಪ್ರಣಾಳಿಕೆಗಳು ರಾಜಕೀಯ ಪಕ್ಷದ ಪ್ರಣಾಳಿಕೆಗಳು ಕಾಂಗ್ರೆಸ್ ತೋ ಜೆಡಿಎಸ್ ಎಸ್ ತೋ ಬಿಜೆಪಿ ಕೆಲವೊಂದು ಅವರ ಹೇಳಿಕೆಗಳು ಬಾಲಿಷ ಜನಗಳನ್ನ ಯಾಮಾರ್ಸಕ್ಕೆ ಫೂಲ್ ಮಾಡಕ್ ಮಾಡ್ತಾರೋ ಕತೆ ಇದು ಲಾಭ ಆದರೆ ಬರ್ದಿಟ್ಕಳಿ ಇದನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಜಾರಿ ಮಾಡಲ್ಲ ಅಂತೀರಾ ಇದೇ ಸಿದ್ದರಾಮಯ್ಯ ಬಂದ್ರೆ ಇದೇ ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದರೆ ಈ ಒಂದ್ ಲಕ್ಷದ ಮೇಲೆ ಏಳು ಲಕ್ಷ ಮಾಡಕ್ ಆಗಲ್ಲ ಹೊರೆಯಾಗತ್ತೆ ಆರ್ಥಿಕತೆ ಇದಾಗತ್ತೆ ಖಜಾನಾಗ ಇದಾಗತ್ತೆಂದ್ರಷಕ್ಕೆ ಮೂವತ್ ಸಾವಿರ ಕೋಟಿ ಕರೆಂಟ್ ಗೆ ಹೆಣ್ಮಕ್ಳು ಅಕೌಂಟ್ ಹಾಕಕ್ಕೆ ಮೂವತ್ ಸಾವಿರ ಕೋಟಿ ಬೇಕು ಐದು ವರ್ಷಕ್ಕೆ ಫ್ರೀ ಒಂದೂವರೆ ಲಕ್ಷ ಕೋಟಿ ಬೇಕು ಎಲ್ಲಿ ಕಮಾನ್ ಸಾಮಾನ್ಯ ಜನ ಗಣಿತ ಬರೋ ಜನ ಅರ್ಥ ಮಾಡ್ತಾರೆ ಅವರು ಒಂದ್ ಸಾವಿರ ಏನು ಹಾಕ್ತೀವಿ ಅಂತಾರ ಜಾರಿ ಮಾಡ್ತಾರೆ ಹೇಳಿ ಕಮಾನ್ ಬನ್ನಿ ಐನೂರು ರೂಪಾಯಿ ಘೋಷಣೆ ಮಾಡಿದ್ರು ಮಾಡಿ ಬೇಜಾರಾಗಿ ಸಾವಿರ ಮಾಡ್ಬಿಟ್ರು ಮತ್ತೆ ಎಲ್ಲಪ್ಪ ತೊಂದರೆ ಆಗುತ್ತೆ ಈ ಪುಕ್ಸಟ್ಟೆಗಳನ್ನ ಮಾಡ್ಕೊಂಡೆ ಪಾಕಿಸ್ತಾನ ಶ್ರೀಲಂಕಾ ಅನುಭವಿಸ್ತಾವ್ರೆ ಜನ ಇದಕ್ ರೆಡಿ ಇಲ್ಲ ನೀವು ಕೊಡೋ ನೀರ್ನ ಕರೆಕ್ಟಾಗಿ ಕೊಡಿ ಕೊಡೋ ಕರೆಂಟ್ ನ ಕೊಡಿ ಆಸ್ಪತ್ರೆ ಕರೆಕ್ಟಾಗಿ ಕೊಡಿ ರೋಡ್ ನ ಕರೆಕ್ಟ್ ಕೊಡಿ ಎಜುಕೇಶನ್ ನ ಕರೆಕ್ಟ್ ಆಗಿ ಇದ್ ಮಾಡಿ ಅಂತ ಜನ ಕೇಳ್ತಾವ್ರೆ ಕತ್ತಂಪಟ್ಟಿ ಇಟ್ಕೊಂಡ್ ಕೇಳಕ್ ರೆಡಿ ಅವ್ರೆ ಜನ ಊರೂರ್ಗ್ ಹೋದಾಗ ಯಾರನ ಬಂತ ಪೊಕ್ಸಟೆ ಕೊಡಿ ಅಂತ ಯಾರ ಕಥೆ ಹೇಳತಾ ಇಲ್ಲ ಹೆಚ್ಚಿಗೆ ಮೊಮ್ಮಾ ಸಾವಿರ ಸ್ಕೂಲ್ಸ್ ನಾ ಮುತಕ್ಕೆ ಬಂದಿದ್ದೀವಿ ಎಲ್ಲ ಲಾಭ ಆಗಿದೆ ಜನಗಳಿಗೆ ಇಲ್ಲ ಅಂತ ಏನಿಲ್ಲ ಒಂದಷ್ಟ ಕಡೆ ತಕ ತಕ ಸೊಸೈಟಿ ಲಕ್ಕಿನ ಮಾರ್ಕಂಡಿದ ಇತಿಹಾಸಗಳು ಅವೇ ಹೌದು ಆದ್ರೆ ಎರಡನೇ ವಿಚಾರ ಏನು ಅಂದ್ರೆ ಈ ಮಹಿಳೆ ಮಹಿಳೆಯೆಲ್ಲ ಫ್ರೀಗಳವಳ ಈ ಮಹಿಳಾ ಗಂಗರೆ ಎಲ್ಲಾ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಮಹಿಳಾ ಆಸ್ಪತ್ರೆಗಳು ಓಪನ್ ಮಾಡಿ ಮಹಿಳೆಯರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿ ಎಷ್ಟು ಲಕ್ಷ ಆದರೂನು ಮೂವತ್ತು ಸಾವಿರ ಕೋಟಿ ಹೇಳ್ತಾವ್ರಲ್ಲ ಅಂದರೆ ಇದು ನನಗೆ ಸ್ವಲ್ಪ ಸ್ವಲ್ಪ ಗಣಿತ ಬರ್ತದೆ ಹೇಳಿದ್ನಲ್ಲ ಒಂದು ಕೋಟಿ ಮಹಿಳೆಯರಿಗೆ ಎರಡು ಸಾವಿರದಂಗೆ ಎರಡು ಸಾವಿರ ಕೋಟಿ ತಿಂಗಳಿಗೆ ಹ್ಮ್ ಹನ್ನೆರಡು ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಐನೂರು ರೂಪಾಯಿ ಹಂಗೆ ಲೆಕ್ಕ ಅದಕ್ಕೆ ಆರು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಬೇಕು ಐದು ವರ್ಷಕ್ಕೆ ಒಂದೂವರೆ ಲಕ್ಷ ಕೋಟಿ ಎಲ್ಲೋ ಒಂದು ಸರ್ ಹೇಳಿ ಹ್ಮ್ ಆಗಲ್ಲ ಹಾಗಾಗಿ ಜನ ಬುದ್ಧಿವಂತರಿದ್ದಾರೆ ಯಾರೋ ಕೆಲವ್ರು ಯಾವ ಮಾಡ್ಬೋದನ್ನೋ ಗೊತ್ತಾಗಲ್ಲ ಕೊಡ್ತಾರೆ ಹ್ಮ್ ಹೇಗೆ ನರೇಂದ್ರ ಮೋದಿ ಹದಿನೈದು ಸಾವಿರ ಕೊಡ್ತಾ ಹದಿನೈದು ಲಕ್ಷ ಅಕೌಂಟ್ ಹಾಕ್ತಿವಿ ಅಂತ ಹೇಳಿ ಯಾವ ಇದು ಹಂಗೆ ಯಾವ ಪ್ರಕ್ರಿಯೆ ಆಗತ್ತೆ ಬರ್ತು ಅಂತ ಯಾವುದು ಟೀಕೆ ಮಾಡ್ತಾರಲ್ಲ ಕಾಂಗ್ರೆಸ್ ಇದು ಬಿಜೆಪಿ ಟೀಕೆ ಮಾಡ್ತಾರೆ ಜನಗಳನ್ನ ಬಕ್ರಾ ಈ ಘೋಷಣೆಗಳಿಂದ ಬಕ್ರಾ ಮಾಡಕ್ ಸಾಧ್ಯ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಮಾಡ್ತಿದ್ದಾರೆ ಇಲ್ಲ ಅಂತಂದ್ರೆ ಅವರು ಅಷ್ಟು ಕೊಡಲ್ಲ ನೋಡೋಣ ಅಲ್ಲೂ ಮತ್ತೆ ಚೀಟಿ ಹ್ಮ್ 75 ಲಕ್ಷ 80 ಲಕ್ಷ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಅಲ್ಲಿ 10 ಲಕ್ಷಷ್ಟು ಚೀಟಿ ಅದು ಅವರು ಕೊಡ್ತೀವಿ ಅಂತ ಅಥವಾ ಇನ್ನೂ ಸ್ವಲ್ಪ ಬಿಪಿಎಲ್ ಮಾಡಿಫೈ ಮಾಡ್ಬಹುದು ಏನೋ ಯಾರು ಗೊತ್ತು ಹಂಗ ಮಾಡ್બોದೇ ವರ್ತೂ ಎಲ್ಲರಿಗೂ ಯಾವ ಈ ಮೋದಿ ಸರ್ಕಾರದಲ್ಲೂ ಕೊಡಕ್ ಆಗಲ್ಲ ಇವನ ಕಷ್ಟನೇ ಇವಳ ಎಸ್ ಜನ ನೀವು ನೋಡ್ತಿದ್ದೀರಾ ಜನ ನಿಮ್ ಪ್ರಕಾರ ಈ ಇಷ್ಟು ವರ್ಷಕ್ಕೆ 30000 ಕೋಟಿ ಬೇಕಾಗುತ್ತೆ ಮಹಿಳಾ ಅಕೌಂಟ್ ಗೆ ತಿಂಗಳಿಗೆ 20000 ಸಾವಿರ ಉಚಿತ ವಿದ್ಯುತ್ ಕೊಡ್ಲಿಕ್ಕೆ ಇವಳ ಸಾಧ್ಯನಾ ನಿಮಗೆಲ್ಲ ಫ್ರೀ ಇದೆಲ್ಲ ಕೂಡ ಎಲೆಕ್ಷನ್ ಇಂಪ್ಯಾಕ್ಟ್ ಆಗುತ್ತಾ ಜನ ಈ ಮಾತು ನಂಬ್ಕೊಂಡು ಓಟ್ ಹಾಕ್ತಾರ ಪಕ್ಷಗಳಿಗೆ ಒಂದ್ ಸಾವಿರ ಬಿಜೆಪಿ ಅವ್ರು ಕೊಡ್ತಾರೆ ಅಂತ ಅವ್ರಿಗೆ ಎರಡ್ ಸಾವಿರ ಇವ್ರು ಕೊಡ್ತಾರೆ ಅಂತ ಇವ್ರಿಗೆ ಇವೆಲ್ಲ ನಂಬಿ ಜನ ಓಟ್ ಹಾಕ್ತಾರೆ ಜನಕ್ಕೆ ನಿಜವಾಗ್ಲೂ ಬೇಕಾಗಿರೋದೇನು ತಾವು ಎಲ್ ಎಗಳನ್ನ ಏನ್ ಕೇಳ್ತೀರಿ ಸರ್ಕಾರನ ಏನ್ ಕೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ